ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಸರ್ವ ರೀತಿಯ ಸಾಂಸಾರಿಕ ಕ್ಲೇಶ ದುಃಖಗಳನ್ನು, ರೋಗ ರುಜಿನಾದಿಗಳನ್ನು ಪರಿಹರಿಸಿ ಜೀವನದ ಉಜ್ಜೀವನ ಪಥಕ್ಕಾಗಿ ಕಾರಣವಾಗುವ ಮಹತ್ತರವಾದ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ, ಏನೂ ಖರ್ಚುಗಳಿಲ್ಲದೆ ಮಾಡುವ, ಭಗವಂತನಿಗೆ ಅತ್ಯಂತ ಪ್ರಿಯವಾದ ವ್ರತ ಏಕಾದಶಿ ವ್ರತ. ಅದರಲ್ಲೂ ವಸಂತ ಋತು ವೈಶಾಖ ಮಾಸದಲ್ಲಿ ಬರುವ ಮೋಹಿನಿ ಎಂಬ ಏಕಾದಶಿ ತಿಥಿಯು ಅತ್ಯಂತ ವಿಶಿಷ್ಟವಾಗಿದೆ. ವರ್ಷದಲ್ಲಿ ಬರುವ ಎಲ್ಲ 12 ತಿಂಗಳ 24 ಏಕಾದಶಿಗಳಿಗೂ ಬೇರೆ ಬೇರೆ ಹೆಸರುಗಳಿದ್ದು ಬೇರೆ ಬೇರೆ ರೀತಿಯ ಐಹಿಕ ಫಲದೊಂದಿಗೆ ಪಾರತ್ರಿಕವಾದ ಮೋಕ್ಷ ಫಲವನ್ನು ಕೂಡ ಈ ಏಕಾದಶಿಯು ಕೊಡುತ್ತದೆ ಎಂಬುದು ಸಕಲ ಶಾಸ್ತ್ರಗಳ ಸಂದೇಶವೂ ಆಗಿದ್ದು ಎಲ್ಲ ಮತಾಚಾರ್ಯರ ಅನಿಸಿಕೆ ಆದೇಶವೂ ಆಗಿದೆ. ಇಂತಹ ಮಹತ್ವದ್ದಾದ ಮೋಹಿನಿ ಎಂಬ ಏಕಾದಶಿ ವ್ರತವು ಈ ವರ್ಷ ಎಂದು ಬರುತ್ತಿದೆ. ಇದರ ಆಚರಣೆಯಿಂದ ಯಾವ ರೀತಿಯ ಐಹಿಕ ಆಮುಷ್ಮಿಕ ಫಲಗಳು ನಮಗೆ ಪ್ರಾಪ್ತಿಯಾಗಲಿವೆ, ಈ ಏಕಾದಶಿ ವ್ರತದ ಮಹತ್ವದ ಪೌರಾಣಿಕ ಕಥೆಗಳು ಏನೇನು ಇವೆ, ಮೋಹಿನಿ ಎಂಬ ಹೆಸರು ಈ ಏಕಾದಶಿ ತಿಥಿಗೆ ಯಾಕೆ ಬಂತು ಎಂಬ ವೈಶಾಖ ಶುದ್ಧ ಏಕಾದಶಿ ವ್ರತದ ಬಗೆಗಿನ ಎಲ್ಲ ವಿವರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮನ್ನು ಆನ್ಲೈನ್ ಮೂಲಕ ಸಂದರ್ಶಿಸಬೇಕಾದವರು ಜ್ಯೋತಿಷ್ಯ, ವಾಸ್ತು, ಧಾರ್ಮಿಕ ವಿಷಯಗಳ ಬಗ್ಗೆ ಯಾವುದೇ ರೀತಿಯ ಸಂಶಯ ಇರುವವರು 9820118612 ಕರೆ ಮಾಡಬಹುದಾಗಿದೆ. ಬಂಧುಗಳೇ, ಹಿಂದೆ ದೇವಾಸುರರು ಸೇರಿ ಕ್ಷೀರಸಾಗರವನ್ನು ಅಮೃತ ಪ್ರಾಪ್ತಿಗಾಗಿ ಮಥನ ಮಾಡುತ್ತಾರೆ. ಬಹು ಪ್ರಯಾಸದಿಂದ ಕಡೆಗೆ ಲಭಿಸಿದ ಅಮೃತದ ಭಾಂಡವನ್ನು ಧನ್ವಂತರಿ ರೂಪದ ದೇವನಿಂದ ಕಸಿದು ರಾಕ್ಷಸರು ಒಯ್ದರು. ಎಲ್ಲೆಲ್ಲೂ ಕೋಲಾಹಲ, ಈಗೇನು ಮಾಡುವುದು ಎಂದು ದೇವತೆಗಳಿಗೆ ಚಿಂತೆ. ಸರ್ವಲೋಕದ ಸಜ್ಜನರ ಉದ್ಧಾರ, ಸುಭಿಕ್ಷೆಗಾಗಿ ಅಮೃತ ಪ್ರಾಪ್ತಿ, ಇಷ್ಟೆಲ್ಲ ಹರ ಸಾಹಸ ಪಡಬೇಕಾಯಿತು. ವಿಚಿತ್ರ ಲೋಕಕಂಟಕರಾದ ಆತಂಕವಾದಿಗಳಾದ ರಾಕ್ಷಸರ ಪಾಲಾಯಿತು ಅಮೃತ ಎಂಬುದಾಗಿ ಎಲ್ಲ ದೇವತೆಗಳು ದುಃಖ ಆಶ್ಚರ್ಯದಿಂದ ಇರುವಾಗ ಲೀಲಾ ನಾಟಕ ಸೂತ್ರಧಾರಿ ಭಗವಂತನು ಅತ್ಯಂತ ಮೋಹಕವಾದ ಸ್ತ್ರೀರೂಪವನ್ನು ಧರಿಸಿ ಮೋಹಿನಿಯಾಗಿ ಬಂದ, ಅವತರಿಸಿದ. ದೇವತೆಗಳಿಗೆ ಅಮೃತವನ್ನು ಹಂಚಿದ ರಕ್ಕಸರ ಪಾಲಿಗೆ ವಿಷವೇ ದಕ್ಕಿತು. ರಕ್ಕಸರಲ್ಲಿ ಇರುವ ದೊಡ್ಡ ಕೆಟ್ಟ ಗುಣವೇ ಮೋಹ. ಅದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡು ತನ್ನ ಮನೋಹರ ರೂಪದಿಂದ ಪೂರ್ಣ ಜಗತ್ತನ್ನು ಮಾತ್ರ ಮೋಹಿಸಿದ್ದಲ್ಲ, ಸಾಕ್ಷಾತ್ ಕೈಲಾಸವಾಸಿಯಾದ ಶಿವನೂ ಸಹ ಈ ಸ್ತ್ರೀರೂಪವನ್ನು ಕಂಡು ಮೋಹಗೊಂಡು ಮೋಹಿನಿಯ ಬೆನ್ನು ಹತ್ತಿದನಂತೆ. ಕಡೆಗೆ ಅಚಿಂತ್ಯ ಅದ್ಭುತ ಮಹಿಮನಾದ ಭಗವಂತನ ಸ್ತ್ರೀರೂಪದ ಮೋಹಿನಿಯನ್ನು ಎಲ್ಲ ದೇವತೆಗಳು ಸ್ತುತಿಸುತ್ತಾರೆ. ಈ ಮೋಹಿನಿ ಅವತಾರವಾದ ದಿನವೇ ವೈಶಾಖ ಮಾಸದ ಶುಕ್ಲಪಕ್ಷದ ಏಕಾದಶಿಯ ದಿನವಾದ್ದರಿಂದ ಇದಕ್ಕೆ ಮೋಹಿನಿ ಎಂಬ ಹೆಸರು ಪ್ರಾಪ್ತಿಯಾಗಿ ಅಂದಿನಿಂದ ಮೋಹಿನಿ ಎಂಬ ಏಕಾದಶಿ ವ್ರತವು ಪ್ರಸಿದ್ಧವಾಗಿ ಎಲ್ಲ ಕಡೆಗೆ ಆಚರಣೆಗೆ ಬಂತು. ನಮ್ಮಲ್ಲಿರುವ ಎಲ್ಲ ರೀತಿಯ ಆರೋಗ್ಯ, ಆಯುಷ್ಯ, ತೇಜಸ್ಸು, ವರ್ಚಸ್ಸು, ಉತ್ತಮ ವ್ಯಕ್ತಿತ್ವಗಳಿಗೆ ವಿರುದ್ಧವಾದ ರಾಕ್ಷಸಿ ಗುಣವಾದ ಎಲ್ಲ ರೀತಿಯ ಸಾಂಸಾರಿಕವಾದ ಮೋಹವನ್ನು ದೂರಗೊಳಿಸುವ ಏಕಾದಶಿ ವ್ರತ ಇದು. ಆದ್ದರಿಂದ ಇದು ಮೋಹಿನಿ ಎಂಬ ಹೆಸರು ಪಡೆದಿರುತ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನೂ ಸಹ ಇನ್ನೂ ಅನೇಕ ರಾಜಾಧಿರಾಜರು ಕೂಡ ಈ ಏಕಾದಶಿ ವ್ರತವನ್ನು ನಡೆಸಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣನೇ ಪರಮ ವೈಷ್ಣವೋತ್ತಮನಾದ ಪಾಂಡವರಿಗೆ ಈ ಏಕಾದಶಿಯ ಮಹಿಮೆಯನ್ನು ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರವಾಗಿ ಹೇಳುತ್ತಾನೆ. ಬ್ರಹ್ಮವೈವರ್ತ ಮುಂತಾದ ಪುರಾಣಗಳಲ್ಲಿ ಈ ಕಥೆಯು ವರ್ಣಿತವಾಗಿದೆ. ಹಿಂದೆ ಪರಮ ಪವಿತ್ರವಾದ ಸರಸ್ವತಿ ನದಿಯ ತೀರದಲ್ಲಿ ಭದ್ರಾವತಿ ಎಂಬ ನಗರವನ್ನು ರಾಜಧಾನಿಯಾಗಿ ಹಿಂದೆ ಪರಮ ಪವಿತ್ರವಾದ ಸರಸ್ವತಿ ನದಿಯ ತೀರದಲ್ಲಿ
ಭದ್ರಾವತಿ ಎಂಬ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ದ್ಯುತಿಮಾನ್ ಎಂಬ ಕ್ಷತ್ರಿಯ ರಾಜ ಆಳುತ್ತಿದ್ದ. ಹೆಸರಿಗೆ ತಕ್ಕಂತೆ ಅನೇಕ ರೀತಿಯ ಪುಣ್ಯಕರ್ಮ ದಾನ ಧರ್ಮಾದಿಗಳಿಂದ ಅವನು ಸತ್ಕೀರ್ತಿಯನ್ನು ಗಳಿಸಿ ಎಲ್ಲ ಕಡೆ ಪ್ರಕಾಶಮಾನನಾಗಿ ಇದ್ದ. ಅದೇ ಭದ್ರಾವತಿ ನಗರದಲ್ಲಿ ಧನಪಾಲನೆಂಬ ಒಬ್ಬ ವ್ಯಾಪಾರಿ ವಾಸ ಮಾಡುತ್ತಿದ್ದ. ಮಾಡುವ ವೃತ್ತಿ ವ್ಯಾಪಾರವಾದರೂ ಅದರಲ್ಲಿ ಯಾವ ರೀತಿಯ ಮೋಸ ವಂಚನೆಗಳೂ ಆಗದಂತೆ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿ ಅತ್ಯಂತ ಶ್ರೀಮಂತನಾಗಿದ್ದು ದುಃಖಿತರಿಗೆ ಆರ್ತಿಗಳಿಗೆ ಬಂಧುವಾಗಿದ್ದ. ನಾಲ್ಕೈದು ಗಂಡು ಮಕ್ಕಳನ್ನು ಆ ಧನಪಾಲನು ಪಡೆದು ಸಾರ್ಥಕ ಜೀವನವನ್ನು ನಡೆಸಿಕೊಂಡಿದ್ದು, ಈ ಧನಪಾಲನ ದೊಡ್ಡ ಮಗ ಎಲ್ಲ ಧರ್ಮ ಕಾರ್ಯಗಳನ್ನು ತ್ಯಜಿಸಿ ಅನೇಕ ರೀತಿಯಿಂದ ತಂದೆ ಮಾಡಿಟ್ಟಿದ್ದ ಧನವನ್ನು ವ್ಯಯಗೊಳಿಸಿ ಅತ್ಯಂತ ಅಧರ್ಮಿಯಾಗಿದ್ದ. ಯಾವ ರೀತಿ ಮಗನನ್ನು ತಿದ್ದಿ ತೀಡಿದರೂ ಕೂಡ ಸರಿದಾರಿಗೆ ಬರದಿರುವಾಗ ಧನಪಾಲನು ತನ್ನ ಕುಟುಂಬ ಪರಿವಾರದಿಂದಲೇ ಅವನನ್ನು ಮನೆಯಿಂದಲೇ ಮಗ ಎಂದು ಭಾವಿಸದೆ ದೂರಾಟ್ಟಿದ. ವಿಷದ ಬೀಜವನ್ನು ಕಿತ್ತೆಸೆದು ಉಳಿದ ಮಕ್ಕಳು ಕೂಡ ಸಹ ಹೀಗೆಯೇ ಹಾಳಾಗದಂತೆ ಅವನನ್ನು ಕಾಡಿಗೆ ಅಟ್ಟಲಾಯಿತು. ಧನಪಾಲನ ಮಗ ಕಾಡಿನಲ್ಲಿಯೂ ಕೂಡ ನಾನಾ ರೀತಿಯ ಹಿಂಸೆ, ಪ್ರಾಣಿ ಹತ್ಯೆ, ಮಾಂಸಾಹಾರ ಸೇವನೆ, ಕಳ್ಳತನ, ದರೋಡೆ ಮುಂತಾದವನ್ನು ನಡೆಸುತ್ತಾ ಅತ್ಯಂತ ಭೀಕರನಾಗಿರುವಾಗ ಈ ವಿಷಯ ದ್ಯುತಿಮಾನ್ ರಾಜನಿಗೆ ತಿಳಿದು ಅವನಿಗೆ ಅನೇಕ ವರ್ಷ ಕಾರಾಗಾರ ಶಿಕ್ಷೆಯನ್ನು ಕೂಡ ವಿಧಿಸಿದ. ಆನಂತರವೂ ಇದೇ ರೀತಿಯ ಧನಪಾಲನ ಆ ದೊಡ್ಡ ಮಗನ ಜೀವನ ನಡೆಯುತ್ತಿದ್ದಾಗ ಆ ಕಾಡಿನ ದಾರಿಯಲ್ಲಿ ತೆರಳುತ್ತಿದ್ದ ಕೌಂಡಿನ್ಯ ಎಂಬ ಮಹಾನ್ ಜ್ಞಾನಿ ಋಷಿಗಳನ್ನು ಒಮ್ಮೆ ನೋಡಿದನಂತೆ. ಪ್ರಾರಬ್ಧ ಕರ್ಮದ ಫಲವಾಗಿ ಅದೆಷ್ಟೋ ದುಷ್ಟ ಕಾರ್ಯಗಳನ್ನು ಎಸಗಿ ಪರಮ ಪಾಪಿಯಾಗಿದ್ದ ಅವನಿಗೆ ಆ ಕೌಂಡಿನ್ಯ ಋಷಿಗಳ ಬಟ್ಟೆಯ ಪವಿತ್ರ ನೀರು ಮೇಲೆ ಬಿತ್ತು. ಜ್ಞಾನಿಗಳ ಸಂಪರ್ಕದಿಂದ ತನ್ನೆಲ್ಲ ಪಾಪಕರ್ಮಗಳನ್ನು ನೆನೆದು ಪಶ್ಚಾತ್ತಾಪದಿಂದ ನೊಂದು ಅವರ ಕಾಲನ್ನು ಹಿಡಿದು ಆ ಕೌಂಡಿನ್ಯ ಋಷಿಗಳಲ್ಲಿ ತನ್ನ ಎಲ್ಲ ಪಾಪ ನಿವಾರಣೆಗೆ ಉಪಾಯಗಳನ್ನು ಕೇಳಿದ. ಕರುಣಾಳುಗಳಾದ ಜ್ಞಾನಿಗಳು ಶ್ರೀಹರಿಪ್ರೇರಣೆಯಂತೆ ಅವನಿಗೆ ಆಶೀರ್ವದಿಸಿ ಈ ವೈಶಾಖ ಶುದ್ಧ ಮೋಹಿನಿ ಎಂಬ ಏಕಾದಶಿಯನ್ನು ನಡೆಸು ಎಂಬ ರೀತಿಯ ಮಾರ್ಗದರ್ಶನ ಇತ್ತರು. ಋಷಿಗಳ ಮಾತಿನಂತೆ ಧನಪಾಲನ ಮಗನು ಮೋಹಿನಿ ಎಂಬ ಏಕಾದಶಿ ವ್ರತವನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ತಾನು ನಡೆಸಿದ. ಸರ್ವ ಪಾಪಗಳಿಂದ ದೂರನಾಗಿ ಧರ್ಮಾತ್ಮನಾದ. ಪುನಃ ತನ್ನ ಊರಿಗೆ ಬಂದು ಸಾರ್ಥಕವಾದ ಜೀವನವನ್ನು ನಡೆಸಿ ಇಹ ಸಂಸಾರದ ಎಲ್ಲ ಸುಖಗಳನ್ನು ಅನುಭವಿಸಿ ಕಡೆಗೆ ದ್ಯುತಿಮಾನ್ ಎಂಬ ರಾಜನಿಂದಲೂ ಕೂಡ ಸತ್ಕರಿಸಲ್ಪಟ್ಟ. ಹೀಗೆ ಐಕವಾದ ಎಲ್ಲ ಸಂಪತ್ತುಗಳನ್ನು ಕೊಟ್ಟು ಜನ್ಮ ಜನ್ಮಾಂತರದ ಎಲ್ಲ ರೀತಿಯ ಪಾಪಗಳನ್ನು ಕೂಡ ಕಳೆಯುವ ಮಹತ್ತರವಾದ ಮೋಹಿನಿ ಏಕಾದಶಿಯು ಅತಿ ವಿಶಿಷ್ಟ ಫಲದಾಯಕವಾಗಿದ್ದು ಈ ವರ್ಷ 2024 ಮೇ ತಿಂಗಳ 19 ಆದಿತ್ಯವಾರದಂದು ಬರುತ್ತಿದೆ. ಅದಕ್ಕೆ ಮುಂಚಿನ ದಿನ ದಶಮಿಯಂದು ಸಂಜೆ ಸಾತ್ವಿಕ ಫಲಹಾರಗಳನ್ನು ನಡೆಸಿ ಮರುದಿವಸ ಏಕಾದಶಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳಿಂದ ಶುಚಿರ್ಭೂತರಾಗಿ ಸಂಧ್ಯಾ ವಂದನೆ ಅರ್ಘ್ಯಪ್ರದಾನಗಳನ್ನು ಯಥಾಶಕ್ತಿ ನಡೆಸಿ ಮಹಾವಿಷ್ಣು ಪೂಜೆಗಳನ್ನು ನಡೆಸಿ ಹಾಲು ಹಣ್ಣು ಮುಂತಾದವುಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಪೂಜಿಸಿ ಆ ದಿವಸ ಪೂರ್ಣ ದಿನ ಯಾವುದೇ ರೀತಿಯ ಅನ್ನ ಆಹಾರಗಳನ್ನು ಸ್ವೀಕರಿಸದೆ ಉಪವಾಸವನ್ನು ಆಚರಿಸಬೇಕು. ಏಕಾದಶಿಯ ದಿನ ಸಂಜೆಯೂ ಸಹ ಯಥಾಶಕ್ತಿ ಭಗವಂತನ ಪೂಜೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಾಗವತ, ಮಹಾಭಾರತ, ರಾಮಾಯಣ ಕಥಾಶ್ರವಣಗಳನ್ನು ಯಥಾಶಕ್ತಿ ಮಾಡಿ ಜಾಗರಣೆ ಇದ್ದು ಮರುದಿವಸ ದ್ವಾದಶಿ ಅಂದರೆ ಮೇ 20 ಸೋಮವಾರದಂದು ಬೆಳಿಗ್ಗೆ 6:30 7:30 ಒಳಗಡೆ ಕಡೆ ಪಕ್ಷ 8 ಒಳಗಡೆ ದೇವರ ಪೂಜೆಯನ್ನು ಮಾಡಿ ನೈವೇದ್ಯ ಇತ್ಯಾದಿ ಅರ್ಪಣೆಯನ್ನು ಮಾಡಿ ಪೂಜೆಯಾದ ನಂತರ 3 ತೀರ್ಥಪ್ರಾಶನ ಮಾಡಿ ಪಾರಣೆ ಅಥವಾ ಭೋಜನವನ್ನು ನಡೆಸಬೇಕು. ಈ ಏಕಾದಶಿ ವ್ರತದ ಆಚರಣೆಯ ಪೂರ್ಣ ಪುಣ್ಯ ಫಲಪ್ರಾಪ್ತಿಗಾಗಿ ಸದ್ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ನಡೆಸಿದರೆ ಉತ್ತಮ. ಬಂಧುಗಳೇ, ತಾವೆಲ್ಲರೂ ಕೂಡ ಈ ವೈಶಾಖ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಅತ್ಯಂತ ವಿಶಿಷ್ಟ ಫಲದಾಯಕವಾದ ಮೋಹಿನಿ ಎಂಬ ಏಕಾದಶಿ ವ್ರತವನ್ನು ದಶಮಿ, ಏಕಾದಶಿ, ದ್ವಾದಶಿ 3 ಸಹಿತವಾಗಿ ಶಾಸ್ತ್ರೋಕ್ತವಾಗಿ ಈ ರೀತಿಯಾಗಿ ಭಕ್ತಿ ಶ್ರದ್ಧೆಯಿಂದ ನಡೆಸಿ ಎಲ್ಲ ರೀತಿಯ ದುಃಖ, ಸಂಕಟ, ರೋಗ, ರುಜಿನ
ಕೆಟ್ಟ ಗುಣಗಳಿಂದ ಮುಕ್ತರಾಗಿ ಯಶೋವಂತರಾಗಿ ಬಾಳಿ ಎನ್ನುತ್ತಾ ನನ್ನ ಮಾತನ್ನ ಕೃಷ್ಣಾರ್ಪಣಗೊಳಿಸುತ್ತೇನೆ. ಜೀವೇಮ ಶರದ ಶತಂ, ಜೀವೇಮ ಶರದ ಶತಂ.